ಹಾಯ್ ಹಲೋ, ವೆಲ್ಕಮ್ ಟು ಕರ್ನಾಟಕ ಟಿವಿ. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ರದ್ದು, ದೊಡ್ಡಬಳ್ಳಾಪುರ. ಕರೋನಾ ರೂಪಾಂತರಿ ಒಮಿಕ್ರಾನ್ ಆತಂಕದ ಹಿನ್ನೆಲೆ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ರದ್ದು ಮಾಡಲಾಗಿದೆ. ಸರ್ಕಾರದ ಮಾರ್ಗಸೂಚಿ ಹಾಗೂ ಧಾರ್ಮಿಕ ದತ್ತ ಇಲಾಖೆಯ ಮಾರ್ಗಸೂಚಿಯ ಪ್ರಕಾರ ರದ್ದು ಮಾಡಲಾಗಿದೆ. ಹೌದು, ಜನವರಿ 8ರಂದು ನಡೆಯಬೇಕಿದ್ದ ಬ್ರಹ್ಮರಥೋತ್ಸವ ರದ್ದು ಮಾಡಿದ್ದು, ದೇವಾಲಯದ ಆವರಣದಲ್ಲಿ ಚಿಕ್ಕ ರಥದಲ್ಲಿ ರಥೋತ್ಸವಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಕಳೆದ ವರ್ಷದಂತೆ ಈ ವರ್ಷವೂ ಸಾಂಕೇತಿಕವಾಗಿ ರಥೋತ್ಸವಕ್ಕೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ 8ನೇ ತಾರೀಕು ವಿಶೇಷ ಪೂಜೆ ಮತ್ತು ರಥೋತ್ಸವವನ್ನು ಹಮ್ಮಿಕೊಂಡಿದ್ದು, ಈಗ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಮತ್ತು ಧಾರ್ಮಿಕ ದತ್ತ ಇಲಾಖೆಯ ಮಾರ್ಗಸೂಚಿ ಪ್ರಕಾರ 8ನೇ ತಾರೀಕು ರಥೋತ್ಸವವನ್ನು ನಾವು ಸ್ಟಾಪ್ ಮಾಡಿದ್ದೀವಿ. ದೇವಸ್ಥಾನದ ಒಳಗಡೆ ಧಾರ್ಮಿಕವಾಗಿ ಏನು ಮಾಡಬೇಕು ಅದೊಂದು ಪೂಜೆ ಇದನ್ನು ಅಲ್ಲೇ ಮಾಡ್ತೀವಿ. ಮತ್ತು ಈ 1ನೇ ತಾರೀಕು ಏನಿದೆ ಅಲ್ಲಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬರೋದ್ರಿಂದ ನಾವು ಎಲ್ಲ ರೀತಿಯ ಡಬಲ್ ವ್ಯಾಕ್ಸಿನೇಷನ್ ಇರೋರು ಮಾತ್ರ ಅಲ್ಲಿ ಎಂಟ್ರಿ ಕೊಡ್ತಾಯಿದ್ದೀವಿ. ಮತ್ತು ಅಲ್ಲಿ ಒಂದು ವ್ಯಾಕ್ಸಿನೇಷನ್ ಕ್ಯಾಂಪು ಸಹಿತ ಓಪನ್ ಮಾಡಿದ್ದೀವಿ. ಯಾರು ಡಬಲ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಲ್ಲಿ ಬಂದು ಡಬಲ್ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದು. ಅಲ್ಲೇ ಓಪನ್ ಮಾಡಿದ್ವಿ. ಧನಂಜಯ ಜಾತ್ರೆಯಲ್ಲಿ ಎಷ್ಟೊಂದು ಜನ ಬರಲ್ಲ ಅಂತೇಳಿ ಅಲ್ಲೇ ಒಂದು ವ್ಯಾಕ್ಸಿನೇಷನ್ ಕ್ಯಾಂಪ್ ಓಪನ್ ಮಾಡಿಬಿಟ್ಟು ಅಲ್ಲೂ ವ್ಯಾಕ್ಸಿನೇಷನ್ ಮಾಡಿಸ್ತಿದ್ವಿ. ಸುಮಾರು 250-300 ಜನಕ್ಕೆ ಮಾಡಿಸಿದ್ವಿ. ಓವರಾಲ್ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪರ್ಸೆಂಟ್ ವ್ಯಾಕ್ಸಿನ್ ಆಗಿದೆ ಸರ್ ಇವಾಗ? ಫಸ್ಟ್ ಡೋಸು 94% ಆಗಿದೆ, ಸೆಕೆಂಡ್ ಡೋಸು 80% ಆಗಿದೆ. ಈಗ ನಿನ್ನೆ ನಾವು ವ್ಯಾಕ್ಸಿನೇಷನ್ನ ಗ್ರಾಮದಲ್ಲೇ ಕೊಡೋದ್ರಿಂದ ನಿನ್ನೆ ಸಾಮಾನ್ಯವಾಗಿ 3,500-4,000 ಆಗ್ತಿತ್ತು. ನಿನ್ನೆ ಒಂದಿನೇ 11,400 ಜನಕ್ಕೆ ವ್ಯಾಕ್ಸಿನೇಷನ್ ಮನೆ ಬಾಗಿಲಿಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಿದ್ವಿ. ವ್ಯಾಕ್ಸಿನೇಷನ್ ಇನ್ನೂ 100,00,000 ಜನಕ್ಕೆ ಆಗೋಷ್ಟಿದೆ. ವ್ಯಾಕ್ಸಿನೇಷನ್ ಯಾವುದೇ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಎಲ್ಲೂ ಕೊರತೆ ಇಲ್ಲ. ಎಲ್ಲ ಕಡೆ ವ್ಯಾಕ್ಸಿನೇಷನ್ ಹೆಚ್ಚಿಗೆ ಇರ್ಬೇಕಾದ್ರೆ ಅಲ್ಲಿ ದಂಧೆ ಪ್ರಶ್ನೆ. ದೇವಾಲಯದ ಆವರಣದ ಒಳಾಂಗಣದಲ್ಲಿ ನಡೆಯುವ ರಥೋತ್ಸವಕ್ಕೆ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧ ತರಲಾಗಿದೆ. ಶ್ರೀ ಕ್ಷೇತ್ರ ಅಧಿಷ್ಠಾತೃ ದೇವತಾ ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಲಕ್ಷ್ಮೀಂದ್ರ ಸಿಂಹಸ್ವಾಮಿ ದೇವತಾ ಭ್ಯೋ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪುಷ್ಯ ಶುದ್ಧ ಷಷ್ಠಿಯಂದು ಸ್ವಾಮಿಯವರ ಬ್ರಹ್ಮರಥೋತ್ಸವಾದಿಗಳ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಆದರೆ ಹೋದ ವರ್ಷದಂತೆ ಈ ವರ್ಷವೂ ಕೋವಿಡ್ ನಿಯಮವನ್ನು ಪರಿಪಾಲನೆ ಮಾಡ್ತಾ ಬ್ರಹ್ಮರಥೋತ್ಸವವನ್ನು ಸಾಂಕೇತಿಕವಾಗಿ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ. ಭಕ್ತರ ದರ್ಶನಕ್ಕೂ ಅಷ್ಟೇ, ಯಾರ್ದು 2 ಡೋಸ್ ವ್ಯಾಕ್ಸಿನೇಷನ್ ಆಗಿರುತ್ತೆ ಆ 2 ಡೋಸ್ ಆಗಿರುವಂಥ ವ್ಯಾಕ್ಸಿನೇಷನ್ ಆಗಿರೋರು ಮಾತ್ರ ದರ್ಶನಕ್ಕೆ ಬಿಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಆದಷ್ಟು ಕೋವಿಡ್ ನಿಯಮವನ್ನು ಪರಿಪಾಲನೆ ಮಾಡ್ತಾ ಅಂತರವನ್ನು ಕಾಪಾಡಿಕೊಳ್ತಾ ದೇವರ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ. ವರ್ಷದಂತೆ ವಿಜೃಂಭಣೆಯಿಂದ ಆಚೆ ಕಡೆ ಬ್ರಹ್ಮರಥೋತ್ಸವಾದಿಗಳನ್ನು ಮಾಡದೇ ಇದ್ದ ಹಾಗೆ ಒಳಗಿನ ಪ್ರಾಕಾರದಲ್ಲೇ ಹೋದ ವರ್ಷ ಏನು ನಡೀತು ಕೋವಿಡ್ ನಿಯಮವನ್ನು ಪರಿಪಾಲನೆ ಮಾಡ್ತಾ ಒಳಗಿನ ಪ್ರಾಕಾರದಲ್ಲೇ ಚಿಕ್ಕರಥದಲ್ಲಿ ಏನು ಮಾಡ್ತೋ ಆ ರೀತಿ ಈ ಸಲನು ಉತ್ಸವಾದಿಗಳು ಸ್ವಾಮಿಯ ಬ್ರಹ್ಮರಥೋತ್ಸವ ಸಾಂಕೇತಿಕವಾಗಿ ಮಾಡುತ್ತೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.